ಹಾಯ್ ಎವ್ರಿ ಒನ್ ಎಲ್ಲ ಎಸ್ ಎಲ್ ಸಿ ಪರೀಕ್ಷೆ ಬರೋ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಎಸ್ ಎಲ್ ಸಿ ಪಾಸಿಂಗ್ ಮಾರ್ಕ್ಸ್ ಕುರಿತು ಹೊಸದಾಗಿ ಅಪ್ಡೇಟ್ ಕೂಡ ಬಂದಿದ್ದಾವೆ ಅವುಗಳನ್ನು ತಿಳಿಸೋ ಪ್ರಯತ್ನ ಮಾಡ್ತೀವಿ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನು ಸಬ್ಸ್ಕ್ರೈಬ್ ಆಗ್ಬೋದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಬೋದು ಇಲ್ಲಿ ಮೋಸ್ಟ್ ಆಫ್ ದ ವಿದ್ಯಾರ್ಥಿಗಳಿಗೆ ಎಸ್ ಎಲ್ ಸಿ ಪಾಸಿಂಗ್ ಮಾರ್ಕ್ಸ್ ಎಷ್ಟಿದೆ ಅಂದರೆ ನೂರು ಅಂಕಗಳಿಗೆ ನೀವು ಕನ್ನಡ ಭಾಷೆ ಬರೀತೀರ ನೂರು ಅಂಕಗಳಿಗೆ ಮೂವತ್ತೈದು ಬಂದುಬಿಟ್ಟು ಪಾಸಿಂಗ್ ಅಂಕ ಆಗಿರುತ್ತೆ ಅದೇ ರೀತಿ ಬೇರೆ ವಿಷಯಗಳನ್ನು ಎಂಬತ್ತು ಅಂಕಗಳಿಗೆ ಬರೀತಾರೆ ಅದು ಪಾಸಿಂಗ್ ಬಂದ್ಬಿಟ್ಟು ಇಪ್ಪತ್ತ ಎಂಟು ಇತ್ತು ಈಗ ಒಂದು ಹೊಸದಾದ ಅಪ್ಡೇಟ್ ಕೂಡ ಬಂದಿದೆ ಮಾನ್ಯ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಅವರಿಗೆ ಕಾರ್ಯದರ್ಶಿಗಳು ಒಂದು ರಿಪೋರ್ಟನ್ನು ಕೂಡ ಕೊಟ್ಟಿದ್ದಾರೆ ಆ ರಿಪೋರ್ಟಲ್ಲಿ ಏನು ಉಲ್ಲೇಖ ಮಾಡಿದ್ದಾರೆ ಅಂದರೆ ಎಸ್ ಎಸ್ ಸಿ ವಿದ್ಯಾರ್ಥಿಗಳ ಪಾಸಿಂಗ್ ಅಂಕಗಳನ್ನು ಅದೇ ರೀತಿ ಪಾಸಿಂಗ್ ಮಾರ್ಕ್ಸನ್ನು ಕೂಡ ರೆಡ್ಯೂಸ್ ಮಾಡಬೇಕು ಉದ್ದೇಶ ಇಷ್ಟೇ ಬೇರೆ ಬೇರೆ ರಾಜ್ಯಗಳನ್ನು ಕಂಪೇರ್ ಮಾಡಿದ್ರೆ ನಮ್ಮ ರಾಜ್ಯದಲ್ಲಿ ರಿಸಲ್ಟ್ ಪರ್ಸೆಂಟೇಜ್ ಕೂಡ ಕಡಿಮೆ ಇದೆ ಅವರು ಗ್ರಾಜ್ಯುಯೇಷನ್ ಹೋಗೋವರು ಕೂಡ ಕಡಿಮೆ ಇದ್ದಾರೆ ಪಾಸ್ ಆಗೋರು ಕೂಡ ಕಡಿಮೆ ಇದ್ದಾರೆ ರಿಸಲ್ಟ್ಸ್ ಅನಾಲಿಸಿಸ್ ಮಾಡಿದ್ರು ಕೂಡ ಎಲ್ಲ ರಾಜ್ಯದಲ್ಲಿ ಕೂಡ ಕರ್ನಾಟಕ ಕಡಿಮೆ ಇದೆ ನಾನಾ ಕಾರಣಗಳಿಂದ ವಿದ್ಯಾರ್ಥಿಗಳು ತಮ್ಮ ಡಿಗ್ರಿಗೆ ಯಾವುದೇ ರೀತಿ ಪಿ ಯು ಸಿ ಹೋಗೋಕ್ಕಾಗೋದಿಲ್ಲ ಸಾಕಷ್ಟು ಜನ ಉದ್ಯೋಗಕ್ಕೆ ಹೋಗಕ್ಕೆ ಆಗ್ತಾ ಇರಲಿಲ್ಲ ಸಾಕಷ್ಟು ಜನ ಡ್ರಾಪ್ ಔಟ್ ಆಗ್ತಾ ಇದ್ದಾರೆ ಈ ಎಲ್ಲ ಕಾರಣಗಳಿಂದ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ನೀವು ಈ ರೀತಿ ಪಾಸಿಂಗ್ ಅಂಕಗಳನ್ನು ರೆಡ್ಯೂಸ್ ಮಾಡಬೇಕು ಅಂತೇಳಿ ಮನವಿಯನ್ನು ಕೂಡ ತಿಳಿಸಿದ್ದಾರೆ ಇದು ಆಲ್ಮೋಸ್ಟು ಕಡಿಮೆ ಮಾಡುವ ಸಾಧ್ಯತೆ ಇದೆ ಇನ್ನೂ ಕೂಡ ಅಧಿಕೃತ ಘೋಷಣೆ ಒಂದೇ ಬಾಕಿ ಇದೆ ಅಂತೇಳಿ ಮಾಹಿತಿ ಬರ್ತದೆ ಮಾಹಿತಿ ಪ್ರಕಾರ ಇಪ್ಪತ್ತೆಂಟು ಇರೋ ಪಾಸಿಂಗ್ ಮಾರ್ಕ್ಸನ್ನು ಹದಿನೈದು ಅಥವಾ ಇಪ್ಪತ್ತಕ್ಕೆ ಮಾಡಬೇಕು ಅಂತೇಳಿ ಒಂದು ಚರ್ಚೆ ಕೂಡ ನಡೀತದೆ ಈ ರೀತಿ ಮಾಡಿದ್ರೆ ವಿದ್ಯಾರ್ಥಿಗಳಿಗೆ ಫುಲ್ ಹೆಲ್ಪ್ಫುಲ್ ಆಗುತ್ತೆ ಆರಾಮಾಗಿ ಉತ್ತೀರ್ಣ ಕೂಡ ಆಗ್ಬೋದು ಈ ವರ್ಷ ಎಲ್ಲ ಎಸ್ ಎಲ್ ಸಿ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಕೂಡ ಇದೇ ರೀತಿ ಒಂದು ಹೊಸ 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 ಹೊಸದಾದ ಮಾಹಿತಿಗಳು ಕೂಡ ಬರ್ತಾ ಇದಾವೆ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಈ ಒಂದು ನಿರ್ಧಾರವನ್ನು ಕೈಗೊಳ್ಳುವ ಸಾಧ್ಯತೆ ಹೆಚ್ಚು ಇದೆ ಅದರ ಬಗ್ಗೆ ನಾವು ನಿಮಗೆ ಅಪ್ಡೇಟ್ ಬಂದ ಲಕ್ಷಣ ವೀಡಿಯೋ ಮಾಡಿ ತಿಳಿಸ್ತೀವಿ ಜಸ್ಟ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಾಕು ವಿದ್ಯಾರ್ಥಿಗಳೇ